ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗುಂಡು, ನೀನು ಚಿಕ್ಕಮಂಗ್ಳೂರ್ಗೆ ಹೋಗಿದ್ರಲ್ಲ, ಅಲ್ಲಿ ಏನೇನಾಯ್ತು? ಏನೂ ಆಗಿಲ್ಲ ಅಜ್ಜಿ. ಎಸ್ಟೇಟ್ ನೋಡಿದೆ, ಕಾಫಿ ಫ್ಯಾಕ್ಟ್ರಿ ನೋಡಿದೆ. ನಿಜವಾಗ್ಲೂ ಆ ಜಾಗ ತುಂಬಾ ಸುಂದರವಾಗಿದೆ, ತುಂಬಾನೇ ಎಂಜಾಯ್ ಮಾಡಿದೆ ನಾನು. ನನ್ಗೀಗ ಅರ್ಥ ಆಗುತ್ತೆ ನೀವ್ ಯಾಕೆ ಆಗಾಗ ಅಲ್ಲಿ ಹೋಗ್ಬೇಕು ಅಂತಿರ್ತೀರಾ. ಛೇ, ಇವಳಿಗೆ ಹೇಗಪ್ಪ ಕೇಳೋದು? ನೋಡು, ಅದು ಸುತ್ತಾಡಿದ್ದು ಎಂಜಾಯ್ ಮಾಡಿದ್ದು ಅದೆಲ್ಲ ಬಿಟ್ಟು ಹಾಕು, ಅದನ್ನೆಲ್ಲ ಬದಿಗಿಡು. ನಾನು ಅದನ್ನೆಲ್ಲ ಕೇಳಿದ್ದು ಮತ್ತೆ ಗುಂಡುನು ನಿನ್ನು ಅಲ್ಲಿ ಕಳಿಸಿದ್ದು ಯಾಕೆ? ಹನಿಮೂನಿಗೆ ತಾನೆ? ಅದ್ರ ಬಗ್ಗೆ ಹೇಳು. ಅಜ್ಜಿ, ನೀವು ಹೀಗೆ ಕೇಳಿದ್ರೆ ನಾನು ಹೇಗೆ ಹೇಳಲಿ? ಒಂಥರ ನಾಚಿಕೆ ಆಗುತ್ತೆ. ಏ ಕಳ್ಳಿ, ನನ್ನ ಎದುರಿಗೆ ಸುಳ್ಳು ಹೇಳ್ಬೇಡ, ನಿಜ ಹೇಳು. ಗುಂಡು, ನೀನು ಗಂಡ ಹೆಂಡತಿ ತರ ಬದುಕ್ತಾ ಇದ್ದೀರಾ? ಅಜ್ಜಿ, ಯಾಕೆ ಈ ರೀತಿ ಕೇಳ್ತಿದ್ದೀರಾ? ಯಾಕೆ ಇದ್ದಕ್ಕಿದ್ದಾಗೆ ನಿಮ್ಗೆ ಈ ಡೌಟ್ ಬಂತು? ಅದು ಹಾಗೆ ನನಗೆಲ್ಲ ಗೊತ್ತಾಗುತ್ತೆ. ಹಾವಭಾವ ನೋಡೇನೆ ನಾನೆಲ್ಲ ಕಂಡುಹಿಡಿತೀನಿ. ಗಂಡ ಹೆಂಡತಿ ಹೇಗಿರ್ತಾರೆ, ಇಬ್ರು ಸ್ನೇಹಿತರು ಹೇಗಿರ್ತಾರೆ, ಅಪರಿಚಿತರು ಹೇಗಿರ್ತಾರೆ, ಸ್ನೇಹ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಇದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಮುಖ ನೋಡಿ ಮೊಳ ಹಾಕ್ತೀನಿ ನಾನು, ಅದರಲ್ಲಿ ಹುಷಾರಾಗಿದ್ದೀನಿ. ನನ್ನ ವಯಸ್ಸಿಗೆ, ನನ್ನ ಅನುಭವಕ್ಕೆ ಯಾರು ನನಗೆ ಯಾಮಾರಿಸಕ್ಕಾಗಲ್ಲ. ನಿಜ ಹೇಳು, ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ? ಅಯ್ಯೋ ಅಜ್ಜಿ, ನಿಜವಾಗ್ಲೂ ನಾವಿಬ್ರು ಚೆನ್ನಾಗಿದ್ದೀವಿ. ಗಂಡ ಹೆಂಡತಿ ಹೇಗಿರ್ಬೇಕು ಹಾಗೆ ಇದ್ದೀವಿ. ಹಾ ಹೌದಾ? ಹಾಗಾದ್ರೆ ಗುಂಡು ಯಾಕೆ ಆ ರೀತಿ ಹೇಳ್ದ? ಅವ್ರು ಯಾಕೆ ಹಾಗೆಲ್ಲ ಹೇಳ್ತಾರೆ? ಅವ್ರು ಹಾಗೆ ಹೇಳಿರಲ್ಲ, ನೀವೇನೇನೋ ಹೇಳ್ತಿದ್ದೀರಾ. ಮತ್ತೆ ನಿನ್ ಗಂಡ ಹಾಗೆ ಕೇಳ್ದ ಅಂದ ತಕ್ಷಣ ನಿನ್ ಮುಖ ಯಾಕಾಗಾಯ್ತು? ಸತ್ಯ ಒಪ್ಪಗೋ. ಅಯ್ಯೋ ಅಜ್ಜಿ, ನಿಜವಾಗ್ಲೂ ನಮ್ಮ ಮಧ್ಯೆ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ನೋಡು ನೋಡು, ಸುಳ್ಳು ಹೇಳ್ಬೇಡ, ನನ್ನ ಕಣ್ಣಿಗೆ ಮಣ್ಣೆರಚ ಕೆಲಸ ಮಾಡಬೇಡ. ಅಜ್ಜಿ, ನಾನು ಸತ್ಯನೇ ಹೇಳ್ತಿದ್ದೀನಿ, ನಿಮಗೆ ಯಾಕೆ ಹಾಗೆ ಅನಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅಜ್ಜಿ, ನೋಡಿ ತುಂಬ ಟೈಮ್ ಆಗೋಯ್ತು, ನಾನು ಅಮ್ಮ ಮನೆಗೆ ಹೋಗ್ಬಿಟ್ಟು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಬೈ 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 ಬೈ. ಬರ್ತೀನಿ ಅಜ್ಜಿ, ಬರ್ತೀನಿ. ಹಾಂ ಹೋಗು ಹೋಗು. ನೀನು ಹೇಳಲಿಲ್ಲ ಅಂದ್ರೆ ಏನಂತೆ? ನಾನೇ ಪತ್ತೆದಾರಿ ಕೆಲಸ ಮಾಡಿ ಎಲ್ಲ ತಿಳ್ಕೊತೀನಿ. ನಿಮ್ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ, ನಾನು ಮಾತಾಡ್ತೀನಿ, ಏನೋ ಒಂದ್ ಮಾಡ್ತೀನಿ, ಡೋಂಟ್ ವರಿ. ಓಕೆ ಬಾಸ್? ಥ್ಯಾಂಕ್ ಯು. ಓಕೆ ರೈಟ್. ಆದ್ರೆ ಒಂದ್ ಕಂಡೀಷನ್. ಅಯ್ಯೋ, ಒಂದ್ ಕಂಡೀಷನ್ ಏನಕ್ಕೆ? ಮೂರ್ ಕಂಡೀಷನ್ ಹಾಕಿ, ನೋ ಪ್ರಾಬ್ಲಮ್. ಆದ್ರೆ ಅತ್ತೆ ಹತ್ರ ಮಾತಾಡಿ ಈ ಮದ್ವೆ ಕ್ಯಾನ್ಸಲ್ ಮಾಡಿಸೋ ಜವಾಬ್ದಾರಿ ಮಾತ್ರ ನಿಮ್ದು. ಅಕ್ಕೆ, ಇದೊಂದು ಕೆಲಸ ಮಾಡಿಬಿಡಿ ಅಕ್ಕೆ, ಆಮೇಲೆ ನೀವ್ ಏನೇ ಹೇಳಿದ್ರು ಎಲ್ಲದಕ್ಕೂ ಹೂ ಹೂ ಅಂತ ಇರ್ತೇನೆ. ಪಾರ್ಥ ನೋಡಿ, ನಾನು ಹೋಗಿ ಏನೋ ಮಾತಾಡಿ ಮದ್ವೆನ ಕ್ಯಾನ್ಸಲ್ ಮಾಡಿಸ್ತೀನಿ, ಆದರೆ ಅದನ್ನ ನಿಮಗೆ ಸಿಕ್ಕಿರೋ ಪರ್ಮಿಟ್ ಅಂತ ಅನ್ಕೊಂಡು ನೀವು ಹೇಗೇಗೋ ಆಡಬಾರ್ದು, ನಿಮ್ಮ ಲಿಮಿಟ್ಸಲ್ಲಿ ನೀವು ಇರಬೇಕು. ಹಾಗೆ ಮೊದಲು ಹೇಳಿದಾಗೆ ಈ ವಿಷಯ ನಮ್ಮಲ್ಲೇ ಇರಲಿ, ಈ ಕೆಲಸ ನಾನು ಮಾಡಿಸ್ತಿದ್ದೀನಿ ಅಂತ ಎಲ್ರಿಗೂ ಟಾಮ್ ಟಾಮ್ ಮಾಡ್ಕೊಂಡು ಬರಬಾರ್ದು. ಓಕೆ? ಅಯ್ಯೋ ಅದಕ್ಕೆ ಅದರೆಲ್ಲ ಹೇಳಲ್ಲ ಅದಕ್ಕೆ, ನಾನು ಯಾರ ಹತ್ರನೂ, ಐ ಸ್ವೇರ್. ಓಕೆ ಸರ್, ನಾನು ಬರ್ತೀನಿ. ಓಕೆ ಅದಕ್ಕೆ, ಆಲ್ ದ ಬೆಸ್ಟ್ ಅದಕ್ಕೆ. ಯಾ, ಥ್ಯಾಂಕ್ ಯು, ಐ ನೀಡ್ ಇಟ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.